ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶ್ರೀ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತೊಂದು ಸ್ಪೆಷಲ್ ತಿಂಡಿನ ಮಾಡ್ತಾ ಇದ್ದೀನಿ. ಇದನ್ನು ಮಾಡಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ಗೆ ಮತ್ತು ನೈಟು ಊಟಕ್ಕೂ ಕೂಡ ಯೂಸ್ ಮಾಡ್ಬೋದು. ಈ ಬೇಸಿಗೆಗಾಲಕ್ಕಂತೂ ಇದು ತುಂಬ ಒಳ್ಳೆಯದು. ಸೊ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಏನೇನು ಸಾಮಗ್ರಿ ಬೇಕು ಅಂತ ತೋರಿಸ್ತೀನಿ. ಇದು ಬಾಡಿಗೆ ಸೂಪರ್ ಕೂಲ್ ಆಗಿರುತ್ತೆ. ಸೊ ಮನೆಯಲ್ಲಿ ಮಾಡಿದ್ರೆ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ತಿಂಡಿನ ಮಾಡೋದಕ್ಕೆ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಎಲ್ಲನೂ ರಾ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ದೊಡ್ಡದು ಒಂದು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಎಲ್ಲನೂ ಅಷ್ಟೇ ಸಣ್ಣ ಸಣ್ಣದಕ್ಕೆ ತುರಿದು ಇಟ್ಕೊಬೇಕು. ಮತ್ತು ಇದು ಮೂಲಂಗಿ, ಅದನ್ನು ಕೂಡ ತುರಿದು ಇಟ್ಕೊಂಡಿದ್ದೀನಿ. ಆದಷ್ಟು ಸಣ್ಣಕ್ಕೆ ತುರಿದು ಇಟ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವುದು ವೆಜಿಟೇಬಲ್ಸ್ ತಿನ್ನಬೇಕು ಅನಿಸುತ್ತಾರೋ ಅದನ್ನೆಲ್ಲ ತುರಿದು ಈ ಥರ ಇಟ್ಕೊಬೋದು. ಅದ್ರ ಜೊತೆಗೆ ಒಂದು ಬೌಲಷ್ಟು ದಾಳಿಂಬೆ ಹಣ್ಣು, ಮತ್ತು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಮತ್ತು ಇಂಗು. ಇದು ಆಲ್ ಇಂಗ್ ಅಂತ ಕರಿತೀವಿ. ಸೊ ಆ ಇಂಗು ನಾನು ಪೌಡ್ರಿಂಗ್ ಯೂಸ್ ಮಾಡಲ್ಲ. ಮತ್ತು ಇದು ಮೊಸರು ನೋಡಿ, ಇದು ಹಿಂಗಿರುತ್ತೆ, ಗಟ್ಟಿಗಿರುತ್ತೆ, ಇದು ಪೌಡಿ ಪುಡಿ ಥರ ಇರಲ್ಲ. ಸೊ ಇದನ್ನು ನೀಟಾಗಿ ಒಂಥರ ಲಿಕ್ವಿಡ್ ಥರ ಇರುತ್ತೆ, ಅದನ್ನ ಎತ್ತಿ ಹಾಕೋದು. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ, ಮತ್ತು ಒಣಮೆಣ್ಸಿಕಾಯಿ, ಮತ್ತು ಕರ್ಬೇವಿನ ಸೊಪ್ಪು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಮೊದಲನೇದಾಗಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಇದಕ್ಕೆ ಆಯಿಲ್ ಎಲ್ಲ ಏನು ಜಾಸ್ತಿ ಬೇಡ. ಸೊ ಅದು ಸ್ವಲ್ಪ ಕಾದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ ಅದು ಸ್ವಲ್ಪ ಚಿಟಪಟ ಅಂತ ಸಿಡಿದ ಮೇಲೆ ಒಂದು ಸ್ಪೂನಷ್ಟು ಜೀರಿಗೆ. ಸೊ ಇದೆರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಗೆ ಸಾಸಿವೆ ಹಾಕಿದ್ಮೇಲೆ ಸಾಸಿವೆ ಚಿಟಪಟ ಅಂತ ಸಿಡಿಯುವಾಗ ಈಚೆ ಎಲ್ಲ ಆರುತ್ತೆ. ಸೊ ಸ್ಟವ್ ಮತ್ತು ಅಡುಗೆ ಮನೆಯೆಲ್ಲ ಗಲೀಜಾಗುತ್ತಲ್ವ. ಸೊ ಆವಾಗ ಸಾಸಿವೆ ಹಾಕಿದಾಗ ಒಂದು ಪ್ಲೇಟ್ನ ಮುಚ್ಚಿಬಿಡಿ. ಸ್ಟವ್ ಉರಿನ ಕಮ್ಮಿ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಆವಾಗ ಅದು ಒಳಗಡೆನೇ ಸಿಡಿಯುತ್ತೆ, ಈಚೆ ಕಡೆ ಎಲ್ಲ ಏನೂ ಆರೋದಿಲ್ಲ. ಆವಾಗ ನೀಟಾಗಿ ಫ್ರೈ ಮಾಡ್ಕೊಬೋದು. ಅದ್ರ ಜೊತೆಗೆ ನೆಕ್ಸ್ಟು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಅದನ್ನು ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಇಂಗು ಜೀರ್ಣ ಕೂಡ ಮಾಡುತ್ತೆ ಊಟನ, ಅದ್ರ ಜೊತೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಊಟಕ್ಕೆ. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫಸ್ಟೇ ಹಾಕ್ಕೊಂಬಿಟ್ರೆ ಸ್ವಲ್ಪ ಸೀದೋದಂಗೆ ಆಗಿಬಿಡುತ್ತೆ, ಅದಕ್ಕೆ ಇವಾಗ ಸ್ವಲ್ಪ ಕಾಳು ಜೊತೆ ಹಾಕಿದ್ರೆ ನೀಟಾಗಿ ಫ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಅಥವಾ ಎರಡು ಒಣಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೋಬಾರ್ದು, ಒಣಮೆಣ್ಸಿಕಾಯೇ ತುಂಬ ಟೇಸ್ಟ್ ಕೊಡೋದು. ಸೊ ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಕೆಳಗಡೆ ಇಳಿಸ್ಕೊಂಡ್ಬಿಡಿ. ಒಗ್ಗರಣೆಗೆ ಇಷ್ಟೇ. ನೆಕ್ಸ್ಟ್ ನಾವೆಲ್ಲ ರಾ ವೆಜಿಟೇಬಲ್ಸ್ನ ಹಾಗೆ ಹಾಕ್ಕೊಬೇಕು. ಸೊ ಆನಿಯನ್ನ ಹಾಕೊತಾ ಇದ್ದೀನಿ, ಅದನ್ನ ಪುಡಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಸಣ್ಣ ಸಣ್ಣದಾಗಿ ಕಟ್ ಮಾಡುವಾಗಲೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿರಿ. ಸೊ ಆನಿಯನ್ನ ಹಾಗೆ ಹಾಕ್ಕೊಬೇಕು, ಫ್ರೈ ಮಾಡಬೇಡಿ, ಚೆನ್ನಾಗಿರಲ್ಲ ಟೇಸ್ಟು. ಸೊ ಇವಾಗ ಒಂದು ದೊಡ್ಡ ಈರುಳ್ಳಿ, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಮೂಲಂಗಿ, ಮತ್ತು ಕ್ಯಾರೆಟ್ ತುರಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾವುದನ್ನು ನಾನು ಸ್ಟವ್ ಮೇಲೆ ಫ್ರೈ ಮಾಡ್ತಾ ಇಲ್ಲ. ಹಾಗೆ ರಾ ತಿಂದರೆ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ. ಅಷ್ಟೇ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವ ತರಕಾರಿನೂ ಫ್ರೈ ಮಾಡ್ತಾ ಇಲ್ಲ, ಎಲ್ಲ ಹಾಗೆ ಹಸಿದು ಹಾಕೊತಾ ಇದ್ದೀನಿ. ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಫಸ್ಟೇ ಎಲ್ಲ ಇದನ್ನು ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ಈಸಿಯಾಗಿ ಕಲಿಸ್ಕೊಂಡು ಹಾಕ್ಕೊಬೋದು ಅಂತ. ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಮೊಸರನ್ನ ಕಡ್ದಿರಿ, ಅಂದರೆ ಮಜ್ಜಿಗೆ ಥರ ಮಾಡಿಬಿಡಿ. ಇರೋ ಮೊಸರನ್ನೇ ನೀಟಾಗಿ ಕಡ್ದುಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬರೀ ಹಾಗೆ ಮೊಸರು ಹಾಕ್ಕೊಂಡ್ರೆ ಒಂಥರ ಅಳಿ ಅಳಿ ಥರ ನೀಟಾಗಿ ಕಾಣಲ್ಲ. ಸೊ ಚೆನ್ನಾಗಿ ಕಡ್ದುಬಿಟ್ಟು ನೀರೇನು ಹಾಕ್ತೇನೆ, ಹಾಗೆ ಕಡ್ದುಬಿಟ್ಟು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ಮೊಸರು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ತುಂಬ ತಂಪು ಕೂಡ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಇದು ಲೈಟ್ ಫುಡ್ ಆಗಿರಲ್ಲ, ಹೆವಿಯಾಗೇ ಇರುತ್ತೆ. ಯಾಕೆಂದರೆ ಫುಲ್ಲು ರಾ ವೆಜಿಟೇಬಲ್ಸ್ ಇದೆ, ಮತ್ತು ಇದಕ್ಕೆ ನಾವು ಫ್ರೂಟ್ಸ್ ಎಲ್ಲ ಹಾಕ್ತಾ ಇದ್ದೀವಲ್ವ. ದ್ರಾಕ್ಷಿ ಹಣ್ಣು ಕೂಡ ಹಾಕ್ಕೊಬೋದು. ನನ್ನ ಹತ್ರ ದ್ರಾಕ್ಷಿ ಇರಲಿಲ್ಲ, ಅದಕ್ಕೆ ಬರೀ ದಾಳಿಂಬೆ ಹಣ್ಣು ಮಾತ್ರ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಮೊಸರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದು. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ತುಂಬ ಹೆಲ್ತಿ ಕೂಡ, ಮತ್ತು ಈ ಸಮ್ಮರ್ಗಂತೂ ತುಂಬ ತಂಪು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವ ಟೈಮ್ ಬೇಕಾದ್ರೂ ತಿನ್ಬೋದು. ಸೊ ಇವಾಗ ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನನ ಯಾವಾಗಲೂ ಅಷ್ಟೇ, ನೀವು ಸಣ್ಣ ಅಕ್ಕಿಲಿ ಅನ್ನ ಮಾಡಬೇಡಿ, ದಪ್ಪ ಅಕ್ಕಿ ಬರುತ್ತಲ್ಲ, ಇಲ್ಲ ರೇಷನ್ ಅಕ್ಕಿ ಅಂತ ಹೇಳ್ತಾರಲ್ವ. ಸೊ ಅದರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ. ಆವಾಗ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ. ಅಗ್ಲು ಅಗ್ಲು ಥರ ಅಂದರೆ ಬಿಡಿ ಬಿಡಿ ಥರ ಇದ್ದರೆ ಅಕ್ಕಿ ರೈಸು ಮೊಸರನ್ನ ಚೆನ್ನಾಗಿರಲ್ಲ, ಒಂಥರ ಟೇಸ್ಟ್ ಇರುತ್ತೆ. ಬಟ್ ಅನ್ನ ಚೆನ್ನಾಗಿ ಬೆಂದು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಕಲಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮೊಸರು ಟೇಸ್ಟೇ ಬೇರೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅನ್ನನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಬಿಸಿ ಅನ್ನದಲ್ಲೇ ಸ್ಮ್ಯಾಶ್ ಮಾಡಿಬಿಟ್ರೆ ನೀಟಾಗಿ ಎಲ್ಲ ಇದು ಮೆದು ಆಗುತ್ತೆ. ಆವಾಗ ಮೊಸರು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಎಷ್ಟು ಸಾಫ್ಟ್ ಆಗಿರುತ್ತೆ ಮೊಸರನ್ನ ಅಂದರೆ ಈ ಬೇಸಿಗೆ ಕಾಲದಲ್ಲಂತೂ ನೀವು ಮನೇಲಿ ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ.
ಇವಾಗ ನಾನು ಇದಕ್ಕೆ ಮೊಸರು ಒಗ್ಗರಣೆ ಮಾಡ್ಕೊಂಡಿದ್ನಲ್ವಾ, ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟಕ್ಕೆ ಮಿಕ್ಸ್ ಮಾಡ್ಕೊಬೋದು, ಬಟ್ ಮೊಸರನ್ನ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಮೊಸರನ್ನ ಏನಾದರೂ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಗಟ್ಟಿ ಇದ್ರೂ ಚೆನ್ನಾಗಿಲ್ಲ, ತುಂಬ ತೆಳು ಇದ್ರೂ ಚೆನ್ನಾಗಿಲ್ಲ, ಮೀಡಿಯಮ್ ಆಗಿ ತುಂಬ ಸಾಫ್ಟಾಗಿ ಚೆನ್ನಾಗಿರಬೇಕು. ಅವಾಗ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ಈ ಬೇಸಿಗೆಗೂ ಅಷ್ಟೇ ತಂಪು ಅನಿಸುತ್ತೆ ತಿಂತಾ ಇದ್ದರೆ. ನಾನು ಇವಾಗ ಸ್ವಲ್ಪ ಲೋಟದಲ್ಲಿ ಮೊಸರಿತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಮೊಸರನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಇವಾಗ ಅದಕ್ಕೆ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಫ್ರೂಟ್ಸ್ ಹಾಕ್ಕೊಬೇಕು. ನನ್ನ ಹತ್ರ ದಾಳಿಂಬೆ ಇತ್ತು, ಅದಕ್ಕೆ ದಾಳಿಂಬೆ ಹಾಕ್ಕೊತಾ ಇದ್ದೀನಿ. ನೀವು ದ್ರಾಕ್ಷಿ ಅಥವಾ ಡ್ರೈ ಫ್ರೂಟ್ಸು ಆ ಥರದ್ದು ಏನಾದರೂ ಇದ್ರೂ ಹಾಕ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ದಾಳಿಂಬೆ ಹಾಕಿದ್ಮೇಲೆ ಅದ್ರ ಕಲರೇ ಚೇಂಜ್ ಆಗಿಬಿಡ್ತು. ಇದಂತೂ ಸೂಪರ್ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು, ಏಕೆಂದರೆ ಈ ಬೇಸಿಗೆಗೆ ಮೊಸರು ತುಂಬ ಚೆನ್ನಾಗಿರುತ್ತೆ, ತಂಪು ಕೊಡುತ್ತೆ. ಅದ್ರ ಜೊತೆಗೆ ಹಣ್ಣುಗಳಿದೆ, ರಾ ವೆಜಿಟೇಬಲ್ಸ್ ಇದೆ, ತುಂಬ ಒಳ್ಳೆಯದು. ಈ ತಿಂಡಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇದನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಯೂಸ್ ಮಾಡಿ, ಮಧ್ಯಾಹ್ನನೂ ಕೂಡ ಯೂಸ್ ಮಾಡ್ಬೋದು, ರಾತ್ರಿ ಕೂಡ ಯೂಸ್ ಮಾಡ್ಬೋದು. ಹೆವಿನೂ ಇರುತ್ತೆ, ನಿಮಗೆ ಹೊಟ್ಟೆ ಹಸಿವು ಕೂಡ ಬೇಗ ಆಗಲ್ಲ. ಮೊಸರು, ತರಕಾರಿ ಮತ್ತು ಹಣ್ಣೆಲ್ಲ ಯೂಸ್ ಮಾಡಿರ್ತೀವಲ್ಲ, ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಖಂಡಿತ ಈ ಬೇಸಿಗೆಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ನಾವು ಮೊಸರನ್ನ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಅದು ಹೀಟ್ ಅಂತ ಹೇಳ್ತಾರೆ. ಮೊಸರನ್ನ ನಾವು ಕಡ್ದುಬಿಟ್ಟು ಹಾಕ್ಕೊಂಡ್ರೆ ಅದು ತಂಪಾಗುತ್ತೆ. ಸೊ ಅದಕ್ಕೋಸ್ಕರ ಕಡ್ದುಬಿಟ್ಟು ಕೂಡ ಹಾಕ್ಕೊಳ್ಳಿ, ಅದು ಎಲ್ತ್ ಬೆನಿಫಿಟ್ ಕೊಡುತ್ತೆ ನಿಮಗೆ. ಈ ಬೇಸಿಗೆಗೆ ತುಂಬ ತಂಪಾಗಿಡುತ್ತೆ ನಿಮ್ಮನ್ನ. ಆದರೆ ನೀರೆಲ್ಲ ಜಾಸ್ತಿ ಹಾಕ್ಕೊಬೇಡಿ, ತಿಕ್ಕಾಗೇ ಇರಲಿ ಮೊಸರು. ಹೆಲ್ತಿ ಮತ್ತು ಟೇಸ್ಟಿಯಾಗಿರುವಂತಹ ವೆಜ್ ಫ್ರೂಟ್ಸ್ ಕರ್ಡ್ ರೈಸ್ ರೆಡಿಯಾಗಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.